ಎವ್ರಿವನ್, ವೆಲ್ಕಮ್ ಟು ದಿವ್ಯಾ ವ್ಲಾಗ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನೀಗ ನನ್ನ ಅಮ್ಮನ ಮನೆಯಿಂದ ಹೊರಟು ನನ್ನ ಹಸ್ಬೆಂಡ್ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ನನ್ನ ಹಿಂದಿನ ವ್ಲಾಗನ್ನು ನೀವು ಚೆಕ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಯಾರೆಲ್ಲ ಚೆಕ್ ಮಾಡೋಕ್ಕೆ ಮಿಸ್ ಆಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಲಿಂಕನ್ನು ಹಾಕಿರ್ತೀನಿ, ಖಂಡಿತ ಒಮ್ಮೆ ಚೆಕ್ ಮಾಡಿ. ಮನೆಗೆ ಬಂದಾದಮೇಲೆ ರುಚಿ ರುಚಿಯಾದ ರವೆ ಕೇಸರಿಯನ್ನು ಕೂಡ ತಿಂದಿದ್ದಾಯಿತು. ಒಳ್ಳೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಆದ ನಂತರ ಹಿತ್ತಲಲ್ಲಿ ಏನೋ ಸೌಂಡ್ ಆಗ್ತಿದೆಯಲ್ಲ ಅಂತ ಬಂದು ನೋಡಿದ್ರೆ ಒಂದು 15ರಿಂದ 20 ಮಂಗಗಳು ಬಂದಿವೆ. ಸೊ ಒಂದು ಮರದಿಂದ ಒಂದು ಮರಕ್ಕೆ ಹಾರ್ತಾ ಅವ್ರಿಗೆ ಬೇಕಾಗಿರೋ ಆಹಾರವನ್ನು ಸಂಗ್ರಹ ಮಾಡ್ಕೊಳ್ತಾ ಇದ್ವು. ದೊಡ್ಡ ಮಂಗ, ಚಿಕ್ಕ ಮಂಗ ಎಲ್ಲವೂ ಒಟ್ಟಿಗೆ ಒಂದು ಫ್ಯಾಮಿಲಿ ಔಟಿಂಗ್ ರೀತಿಯಾಗಿ ಕಾಣಿಸ್ತಾ ಇತ್ತು ನನಗಂತೂ ನೋಡೋದಕ್ಕೆ. ಹಾಗೆ ಇಲ್ಲಿ ನಮ್ಮನೆ ಹತ್ರನೂ ಸಾಕಷ್ಟು ಗಿಡಗಳು, ಹಣ್ಣಿನ ಗಿಡಗಳು ಎಲ್ಲವೂ ಇವೆ. ಬಟ್ ನಮಗೆ ಯಾವುದು ತಿನ್ನಕ್ಕೆ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಮಂಗಗಳಿಗೆ ಆದಷ್ಟು ಆಹಾರನೇ ಅಂತ ಹೇಳ್ಬೋದು. ಅವೆಲ್ಲ ತಿಂದು ಏನಾದರೂ ನಮ್ಗೆ ಉಳಿಸಿದ್ರೆ ಕೊನೆಗೆ ನಾವು ಅದನ್ನು ತಿನ್ನೋದು, ಆ ಥರ ಪರಿಸ್ಥಿತಿನೇ ಇದೆ. ಅಷ್ಟೊಂದು ಮಂಗಗಳ ಕಾಟ. ಅದಕ್ಕಾಗಿನೇ ಅತ್ತೆ ಹೇಳ್ತಾ ಇದ್ರು, ಅವರಿಗೆ ಯಾವುದೇ ಹಣ್ಣಿನ ಗಿಡ ಆಗಲಿ, ಹೂವಿನ ಗಿಡ ಅಥವಾ ತರಕಾರಿ ಗಿಡಗಳನ್ನು ಬೆಳೆಸೋದಕ್ಕೆ ಮೋಟಿವೇಶನ್ನೇ ಇಲ್ಲ ಅಂತ ಹೇಳಿ. ಇನ್ನೇನು ನಮ್ಮ ಕೈಗೆ ಬರಬೇಕು ಫಲ ಅನ್ನೋಷ್ಟೊತ್ತಿಗೆ ಈ ಮಂಗಗಳು ತಿಂದು ಹೋಗ್ತವಂತೆ. ಸೊ ಹೌದೇ ಹೌದು ಅಂತ ಅನ್ನಿಸ್ತು. ಅಷ್ಟೊಂದು ಮಂಗಗಳು ಬಂದಿದ್ ನೋಡಿ ನನಗಂತೂ. ಈಗ ಸಂಜೆ ಸುಮಾರು 5-5:30 ಆಗ್ತಾ ಇದೆ. ಸವಿ ಮತ್ತು ಸುಶ್ರುತ್ ಇಬ್ರು ಸ್ವಲ್ಪ ಹೊತ್ತು ನಾವು ಬ್ಯಾಡ್ಮಿಂಟನ್ ಆಡ್ತೀವಿ ಅಂತ ಆಡ್ತಾ ಇದ್ದಾರೆ. ನನ್ನ ಮಗಳಿಗಂತೂ ಇಲ್ಲಿ ಬಂದಾಗ ಫುಲ್ ಹಬ್ಬನೇ, ಓಡಾಡ್ಕೊಂಡು ಫ್ರೀ ಬರ್ಡ್ ಥರ. ಸ್ವಲ್ಪ ಹೊತ್ತು ಬ್ಯಾಡ್ಮಿಂಟನ್ ಆಡಿದ್ಮೇಲೆ ಮತ್ತೆ ಅವಳಿಗೆ ಬೋರ್ ಬಂದುಬಿಡತ್ತೆ. ನಾನು ಇಲ್ಲಿ ನನ್ನ ಪಾಡಿಗೆ ನಾನು ವಾಕ್ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತು ವಾಕ್ ಎಲ್ಲ ಆದ ನಂತರ ನನ್ನ ಮಾಮ ಸವಿಗೋಸ್ಕರ ಒಂದು ಬೈನಾಕ್ಯುಲರನ್ನು ಕೊಡಿಸಿದ್ದಾರೆ. ಸೊ ಅದನ್ನು ಕೊಟ್ಟರು ಅವರು. ನನ್ನ ಮಗಳಿಗೆ ಬೈನಾಕ್ಯುಲರ್ ಯೂಸ್ ಮಾಡೋದೇನು ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಅವಳು ಬೈನಾಕ್ಯುಲರನ್ನು ಹಿಡಿದಿರೋದು. ಸೊ ಅವಳು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ಲು, ದೂರದ ನೋಡೋದು, ಹತ್ತಿರದ ನೋಡೋದು, ಎಲ್ಲೆಲ್ಲಿ ಏನೇನು ಕಾಣಿಸುತ್ತೆ ನೋಡ್ತೀನಿ, ನೆಕ್ಸ್ಟ್ ಟ್ರಿಪ್ಪಿಗೆ ಹೋದಾಗ ನಾನು ಬರ್ಡ್ಸನ್ನೆಲ್ಲ ವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಚೆನ್ನಾಗಿದೆ ಇದು, ಒಳ್ಳೆ ಕ್ವಾಲಿಟಿ ಇದೆ ಬೈನಾಕ್ಯುಲರನ್ನು, ಆನ್ಲೈನಲ್ಲಿ ತರಿಸಿದಾರಂತೆ ಮಾವ. ಸೊ ನನ್ನ ಮಗಳಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ಬೆಕ್ಕನ್ನದ್ರಲ್ಲೇ ನೋಡು, ಚಪ್ಪಲಿಗೆ ನೋಡೋಣ ಸಮ. ಮಗಳು ಬೈನಾಕ್ಯುಲರ್ ಅಲ್ಲಿ ಬ್ಯುಸಿ ಆಗ್ಬೇಕಾದ್ರೆ ನಾನು ಇಲ್ಲಿ ಇರೋ ಬರೋ ಹೂಗಳನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದು. ಈಗಂತೂ ಎಲ್ಲರೂ ಯಾರ ಮನೇಲಾದರೂ ಒಂಥರ ಹೊಸ ಹೂವೆಲ್ಲ ಆದರೆ ಅಯ್ಯೋ ದಿವ್ಯ ಇದ್ದಿದ್ರೆ ವಿಡಿಯೋ ಮಾಡ್ಕೊಳ್ತಿದ್ಲು, ಫೋಟೋ ತೆಕ್ಕೊಳ್ತಿದ್ಲು ಅಂತ ಮಾತಾಡ್ಕೊಳ್ತಾರಂತೆ ಅತ್ತೆ ಹೇಳ್ತಾ ಇದ್ರು. ಹಾಗೆ ಊರ ಕಡೆಯೂ ಎಲ್ಲರೂ ನನ್ನ ವೀಡಿಯೋಸನ್ನು ನೋಡ್ತಾರಂತೆ, ಓ ನಿಮ್ಮ ಸೊಸೆ ವೀಡಿಯೋಸ ಅಂತ ಕೇಳ್ತಾರಂತೆ. ನಾನು ಇವಾಗ ಟೆರೆಸ್ ಮೇಲೆ ಬಂದೆ, ಒಂದ್ಸಲ ಟೆರೆಸ್ನಿಂದ ಕೂಡ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ. ಟೆರೆಸ್ ಮೇಲಿಂದ ಅಂತೂ ವ್ಯೂವು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬೆಳಗಿನ ಟೈಮು ಸಿಕ್ಕಾಪಟ್ಟೆ ಬಿಸಿಲು, ಆದರೆ ಸಂಜೆ ಆಗ್ತಾ ಆಗ್ತಾ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಓಡಾಡೋದಕ್ಕೆ ಒಳ್ಳೆ ಗಾಳಿ ಬರ್ತಿರುತ್ತೆ, ಹಾಗೆ ಸಾಕಷ್ಟು ಹಕ್ಕಿಗಳು ಕಲರವ ಕೂಡ ಕೇಳಬಹುದು. ಸೊ ನನ್ನ ಹಸ್ಬೆಂಡ್ ಮತ್ತು ಮಾವ ಕೂಡ ಇಲ್ಲಿ ಮೇಲೆ ಬಂದು ಏನೋ ಮಾತಾಡ್ಕೊಳ್ತಾ ಇದ್ರು, ನಾನು ಆ್ಯಸ್ ಯೂಶ್ವಲ್ ವೀಡಿಯೋಸನ್ನು ಮಾಡ್ತಾ ಇದ್ದೆ. ಹಾಗೆ ಹಿಂದೆ ಒಬ್ಬರು ನನಗೆ ಈ ವಿಲೇಜ್ ವಿಡಿಯೋ ಮಾಡಿದಾಗ ನಿಮ್ಮ ಹೋಮ್ ಟೂರ್ ಮಾಡಿ ಅಂತ ಹೇಳಿದರು. ಕೆಲವೊಂದು ಕಾರಣಗಳಿಂದ ನಾನು ಹೋಮ್ ಟೂರ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಹಾಗೆ ಈ ಸಲ ಕೂಡ ನಾನೇನು ಹೋಮ್ ಟೂರ್ ಮಾಡಿಲ್ಲ. ಕೆಲವೊಂದು ಕೆಲಸಗಳಿವೆ, ಅದೆಲ್ಲ ಮುಗಿದ ಮೇಲೆ ಫೈನಲ್ ಆಗಿ ನನಗೆ ಮಾಡಕ್ಕೆ ಓಕೆ ಅಂತ ಅನಿಸಿದವಾಗ ನಾನು ಖಂಡಿತ ಒಂದು ಹೋಮ್ ಟೂರನ್ನು ಮಾಡ್ತೀನಿ. ಪ್ರಕೃತಿ ಮಧ್ಯದಲ್ಲಿ ಇರುವಂಥ ಮನೆಗಳನ್ನು ನೋಡೋದಕ್ಕೆ ನನಗಂತೂ ತುಂಬಾ ಇಷ್ಟ. ಹಾಗಾಗಿ ಹೋಮ್ ಟೂರ್ ಮಾಡಿದ್ರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ಕೂಡ ಗೊತ್ತು. ಬಟ್ ಇಟ್ಸ್ ಟೂ ಅರ್ಲಿ ಅಂತ ನನಗೆ ಅನಿಸುತ್ತೆ. ಸ್ವಲ್ಪ ದಿನ ಹೋಗಲಿ, ಆಮೇಲೆ ನೋಡೋಣ. ಎಲ್ಲರಿಗೂ ಓಕೆ ಅಂತ ಅನಿಸಿದ್ರೆ ಮಾಡೋಣ ಅಂತ ನನಗೂ ಅನಿಸಿದ್ರೆ ಖಂಡಿತವಾಗಿ ನಾನು ಮಾಡ್ತೀನಿ.
ಸೊ ಟೆರೆಸ್ ಮೇಲೆ ಹೀಗೆ ಸ್ವಚ್ಛಂದವಾಗಿ ಓಡಾಡಿಕೊಂಡು ಒಳ್ಳೆ ಗಾಳಿಯನ್ನು ತಗೊಂಡು, ಇಷ್ಟು ದಿನ ತುಂಬ ಸೆಕೆ ಇತ್ತು, ಬಟ್ ಇವತ್ತೇನೋ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಬಂದಿತ್ತು ಅನಿಸತ್ತೆ. ಅಷ್ಟೊಂದು ತಡ್ಕೊಳ್ಳಾರ್ದಷ್ಟು ಸೆಕೆ ಆಗ್ತಾ ಇರಲಿಲ್ಲ. ಹಾಗೆ ಮಳೆ ನಿರೀಕ್ಷೆ ಆ್ಯಸ್ ಯೂಶ್ವಲ್ ಇದ್ದೇ ಇತ್ತು, ಬಟ್ ಮಳೆ ಅಂತೂ ಬರಲೇ ಇಲ್ಲ. ನಾನು ಅಲ್ಲಿರೋ ಅಷ್ಟು ದಿವಸ ಕೂಡ ಮಳೆ ಬಂದೇ ಇಲ್ಲ. ಈಗ ನಾನು ಟೆರೆಸ್ನಿಂದ ಕೆಳಗೆ ಇಳಿದು ಹೋಗ್ತಾ ಇದ್ದೀನಿ. ಹಾಗೆ ಅತ್ತೆ ಒಂದಷ್ಟು ಮುರುಗಲ ಹಣ್ಣು ಅಥವಾ ಕೋಕಮ್ ಹಣ್ಣು ಅಂತ ಹೇಳ್ತೀವಲ್ವ, ಅದನ್ನು ಕೊಯ್ದು ತಂದಿಟ್ಟಿದ್ರು. ಸೊ ಅದನ್ನು ಇವಾಗ ಕಟ್ ಮಾಡೋಣ ಅಂತ ನಾನು ಕೂತ್ಕೊಂಡಿದ್ದೀನಿ. ನೋಡಿ, ಫುಲ್ ಹಣ್ಣಾಗಿರುವಂಥ ಕೋಕಮ್ ಹಣ್ಣು ಎಷ್ಟು ಚೆನ್ನಾಗಿ ಕಾಣಿಸತ್ತೆ ಅಂದರೆ, ಆ್ಯಕ್ಚುಲಾಗಿ ಈ ವಿಡಿಯೋದಲ್ಲಿ ಅಷ್ಟು ಕಾಣ್ತಾನೇ ಇಲ್ಲ ಅಂತ ಹೇಳ್ತೀನಿ, ನಿಜವಾದ ಕಣ್ಣಿಂದ ನೋಡಿದಾಗ ಎಂಥ ಒಳ್ಳೆ ಕಲರ್ ಅಂದರೆ ಸಖತ್ತಾಗಿತ್ತು. ನನಗಂತೂ ಈ ಕಲರ್ ನೋಡಿ, ಅರೆ ಈ ಕಲರ್ ಇನ್ನೊಂದು ಸೀರೆನೋ ಅಥವಾ ಒಂದು ಟಾಪೋ ತೊಗೊಳ್ಬೇಕು ಅಥವಾ ಮಗಳಿಗೆ ಒಂದು ಡ್ರೆಸ್ ತೊಗೊಳ್ಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟು ಒಂಥರ ತುಂಬಾ ಬ್ಯೂಟಿಫುಲ್ ಆದಂಥ ಕಲರು, ಜೊತೆಗೆ ಒಂದು ಎರಡು ಎಲೆಗಳು ಸೇರಿಸ್ಬಿಟ್ರೆ ವಾವ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇದು ಕಾಯಿರುವಾಗ ಹಸಿರಾಗಿರುತ್ತೆ, ಹಣ್ಣಾಗ್ತಾ ಆಗ್ತಾ ಒಂದು ಒಳ್ಳೆ ಕಲರ್ ತಗೊಳುತ್ತೆ. ಸೊ ಮಗಳಿಗೆ ತುಂಬ ಸಲ ಈ ಹಣ್ಣನ್ನು ತಿನ್ನಿಸಿದ್ದೀನಿ, ಬಟ್ ಅವಳು ರುಚಿಯನ್ನು ಮರ್ತಿದ್ದಾಳೆ, ಅಪರೂಪಕ್ಕೆ ತಿನ್ನೋದಲ್ವಾ. ಹಾಗಾಗಿ ನೋಡಿ, ಇದನ್ನು ಕಂಪ್ಲೀಟ್ ಹಣ್ಣಾದಮೇಲೆ ಇದನ್ನು ಓಪನ್ ಮಾಡಿದ್ರೆ ಈ ಥರ ಬೀಜಗಳಿರುತ್ತೆ. ನನ್ನ ಮಗಳು ಒಂದು ಎರಡು ಮೂರು ಹಣ್ಣುಗಳನ್ನು ತಿಂದಿದ್ದಾದ ನಂತರ ಸಾಕು ಅಂತ ಹೇಳಿದ್ಲು. ನನಗೂ ಕೂಡ ಎಲ್ಲಾದರೂ ಹೊಟ್ಟೆ ನೋವು ಬಂದರೆ ಸಾಕು ಬಿಡು ಅಂತ ಹೇಳಿದೆ. ಅದಾದಮೇಲೆ ಉಳಿದಿರುವಂಥ ಎಲ್ಲ ಹಣ್ಣುಗಳನ್ನು ನಾನು ಈ ರೀತಿಯಾಗಿ ಅದರ ತೊಟ್ಟನ್ನು ಸಪ್ರೇಟ್ ಮಾಡಿಕೊಂಡು ಹಣ್ಣನ್ನು ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದರ ಬೀಜ ಮತ್ತು ಸಿಪ್ಪೆಯನ್ನು ಬೇರ್ಪಡಿಸ್ಕೊಳ್ತಾ ಇದ್ದೀನಿ ಬೇರೆ ಬೇರೆ ಪ್ಲೇಟ್ಸ್ಗೆ. ಕೆಲವೊಂದು ಕಡೆ ಈ ಒಂದು ಬೀಜವನ್ನು ಬಳಸಿಬಿಟ್ಟು ಯಾವುದೋ ಕ್ರೀಮ್ ಎಲ್ಲ ಮಾಡ್ತಾರಂತೆ, ನಾ ಕೇಳ್ಪಟ್ಟಿದ್ದೀನಿ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನಿಮ್ಮಲ್ಲಿ ಯಾರಾದರೂ ಮಾಡ್ತೀರಾದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಕೂಡ ಯಾವಾಗಾದರೂ ಟ್ರೈ ಮಾಡ್ತೀನಿ. ಸಿಪ್ಪೆ ಮಾತ್ರ ನಾವು ನೀಟಾಗಿ ಬಳಸ್ಕೊಳ್ತೀವಿ. ಸೊ ಅದರಲ್ಲಿ ನಾವು ಸಿಪ್ಪೆಯನ್ನು ಚೆನ್ನಾಗಿ ಉಪ್ಪು ಹಾಕಿ ಒಣಗಿಸ್ಬಿಟ್ಟು ಅದನ್ನು ವರ್ಷ ಇಡೀ ನಾವು ಸಾರನ್ನು ಮಾಡೋದಕ್ಕೆ ಬಳಸಬಹುದು. ಹಾಗೆ ಅದರಲ್ಲಿ ಸಕ್ಕರೆಯನ್ನು ಹಾಕಿಟ್ಟು ಅದರ ರಸವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಜ್ಯೂಸ್ಗಳನ್ನು ಕೂಡ ಮಾಡೋದಕ್ಕೆ ಬಳಸ್ಬೋದು. ಇದು ಸಿಪ್ಪೆಯಿಂದ ಏನೇನು ಮಾಡಬಹುದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದರಲ್ಲಿ ಕೇವಲ ಪ್ರಿಪರೇಷನನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಹೀಗೆ ಅತ್ತೆ ಜೊತೆ ಮಾತಾಡ್ಕೊಳ್ತಾ ಅದೇದು ಸುದ್ದಿಯನ್ನು ಹೇಳ್ತಾ ಇಷ್ಟು ಹಣ್ಣನ್ನು ನಾನು ಹೀಗೆ ಹೆಚ್ಚಿದ್ದಾಯಿತು. ಹಾಗೆ ಮಗಳು ಆ್ಯಸ್ ಯೂಶ್ವಲ್ ಅವಳ ಜೋಕಾಲಿಯನ್ನು ಆಡೋದ್ರಲ್ಲಿ ಬ್ಯುಸಿ. ನೋಡಿ, ಇವಾಗ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದಿದ್ದಾಯ್ತಲ್ವ. ಇವಾಗ ಏನು ಮಾಡ್ತೀವಿ ಅಂದರೆ, ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ಅಂದರೆ ಎಲ್ಲ ಸಿಪ್ಪೆಗಳಿಗೂ ಸಾಕಾಗುವಷ್ಟು, ಒಂದು 5-6 ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಅಂದರೆ, ಒಂದೊಂದೇ ಸಿಪ್ಪೆಗೆ ಅದ್ರ ಒಳಗೆ ಸಕ್ಕರೆ ಕೂಡ ಹಾಕಿ ಇಡಬಹುದು ನಿಮಗೆ ಪೇಷನ್ಸ್ ಇದ್ದರೆ. ನಾನು ಎಲ್ಲವನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಒಟ್ಟಿಗೆ ಇಟ್ಕೊಂಡು ನಂತರ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಅದು ರಸ ಬಿಟ್ಕೊಳ್ಳುತ್ತೆ. ಹೀಗೆ ಮಾಡಿಬಿಟ್ಟು ಒಂದು ತೆಳುವಾದ ಬಟ್ಟೆಯನ್ನು ಮುಚ್ಚಿ ಬಿಸಿಲಲ್ಲಿ ಒಂದು 2-3 ದಿನ ನಾವು ಇಡಬೇಕಾಗತ್ತೆ. ಅದು ಒಳ್ಳೆ ರಸ ಬಿಟ್ಕೊಳ್ಳುತ್ತೆ. ಆ ರಸವನ್ನು ನಾವು ಶೇಖರ್ಸ್ ಇಡ್ಬೋದು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಈ ಸಲ ನಾವು ಊರಿಗೆ ಬರಬೇಕಾದ್ರೆ ಅತ್ತೆಗೋಸ್ಕರ ಒಂದು ಪುಟಾಣಿ ಸರ್ಪ್ರೈಸ್ ಅನ್ನ ತಗೊಂಡು ಬಂದಿದ್ವಿ. ಸೊ ಅತ್ತೆ ನಮ್ಮ ಹತ್ರ ಯಾವತ್ತೂ ಅದು ಕೊಡಿಸಿ ಇದು ಕೊಡಿಸಿ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳೋದೇ ಇಲ್ಲ. ಮತ್ತು ತುಂಬ ಕಡೆ ಅತ್ತೆಗಳದ್ದು ಡಿಮ್ಯಾಂಡ್ಸ್ ಇರುತ್ತೆ ಅಲ್ವಾ, ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ ಅಂತ. ಸೊ ಅತ್ತೆ ಅಂತೂ ನಮ್ಮ ಹತ್ರ ಯಾವತ್ತೂ ಆ ರೀತಿ ಎಲ್ಲ ಕೇಳಿದ್ದೇ ಇಲ್ಲ. ಹಾಗಾಗಿ ನಾನೇ ಏನಾದರೂ ಒಂದು ಸರ್ಪ್ರೈಸನ್ನು ಕೊಡೋಣ ಅಂಥೇಳಿ ಅವರಿಗೊಂದು ಈ ರೀತಿಯಾದ ಕಿವಿಯೋಲೆಯನ್ನು ಕೊಟ್ಟೆ. ನೋಡಿ, ಅವರಿಗೂ ಕೂಡ ತುಂಬಾ ಸಂತೋಷ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.